ಹಲೋ, ಗುಡ್ ಈವ್ನಿಂಗ್ ಟು ಆಲ್ ಆಫ್ ಯು. ಈಗ ಒಂದು ಜಾತಕವನ್ನು ವಿಶ್ಲೇಷಣೆ ಮಾಡೋಣ. ನೋಡಿ, ನಿಮ್ಮ ಮುಂದೆನೆ ಇದೆ ಈ ಜಾತಕ, ಆಯಿತಾ? ಇವರು ಏನು ಮಾಡ್ತಾ ಇದ್ದಾರೆ, ಇವರಿಗೆ ಈ ಯೋಗಗಳೆಲ್ಲ ಯಾಕೆ ಇನ್ನೂ ಅಂಟಿಕೊಳ್ಳಲಿಲ್ಲ ಅನ್ನೋದ್ರ ಬಗ್ಗೆ ತಿಳಿಯೋಣ. ಕನ್ಯಾ ಲಗ್ನ ಜಾತಕ, ಲಗ್ನದಿಂದ ಎರಡನೇ ಮನೆಯಲ್ಲಿ ಶನಿ ಉಚ್ಚ, ಆಮೇಲೆ ಸೂರ್ಯ ಮತ್ತು ಕೇತು ಮೂರನೇ ಮನೆಯಲ್ಲಿ, ಸೂರ್ಯ ಅಫ್ಲೆಕ್ಟೆಡ್, ರಾಹು ಒಂಬತ್ತನೇ ಮನೆಯಿಂದ ನೋಡ್ತಾ ಇದ್ದಾನೆ. ಆಮೇಲೆ ಗುರು ಶುಕ್ರ ಬುಧ ಒಟ್ಟಿಗೆ, ಶುಕ್ರ ಯಾರು ದ್ವಿತೀಯಾಧಿಪತಿ ಹಾಗೂ ನವಮಾಧಿಪತಿ. ನೋಡಿ, ಎರಡು ಮತ್ತು ಒಂಬತ್ತನೇ ಮನೆ ಅಧಿಪತಿಯಾಗಿ ಶುಕ್ರ ಲಕ್ಷ್ಮಿಯಾಗಿ ನಾಲ್ಕನೇ ಮನೆಯಲ್ಲಿ ಕೂತಿದ್ದಾನೆ. ಬುಧ ಲಗ್ನಾಧಿಪತಿಯಾಗಿ ದಶಮಾಧಿಪತಿಯಾಗಿ ಶುಕ್ರ ಜೊತೆಗೆ ಲಕ್ಷ್ಮೀನಾರಾಯಣ ಯೋಗವನ್ನು ಕೇಂದ್ರ ಸ್ಥಾನದಲ್ಲಿ ಮಾಡಿದ್ದಾನೆ. ಒಳ್ಳೆ ಸಿಗಬೇಕಾದ್ರೆ ಬೇಡೋ ಸಿಗಬೇಕು. ಗುರು ತನ್ನ ಮನೆಯಲ್ಲೇ ಇದ್ದು ಹಂಸ ಯೋಗವನ್ನು ಕ್ರಿಯೇಟ್ ಮಾಡಿದ್ದಾನೆ ಅಂದಮೇಲೆ ಕೊಡಲೇಬೇಕಲ್ಲ. ಮಂಗಲ್ ಉಚ್ಚನಾಗಿದ್ದಾನೆ ಮಕರದಲ್ಲಿ, ಅಂದರೆ ಭೂಮಿಯಿಂದ ಲಾಭ ಮಾಡಲೇಬೇಕಲ್ಲ. ಆಮೇಲೆ ಪಾರ್ವತಿ ದೇವಿ ಆದಂಥ ಚಂದ್ರ, ಮನೋಕಾರಕ ಚಂದ್ರ ಒಳ್ಳೆ ಸಪ್ತಮದಲ್ಲಿ ಕೂತಿದ್ದಾನೆ. ಅಂದರೆ ಇವರಿಗೆ ಬಂದಂಥ ಹೆಂಡತಿ ಭಾಳ ಪಾರ್ವತಿ ದೇವಿ, ಸಾಕ್ಷಾತ್ ಲಕ್ಷ್ಮೀ ದೇವಿ ಅಂತ ಹೇಳ್ಬೋದು. ಯಾಕಂದರೆ ಅಧಿಪತಿ ಗುರು, ಅದರಿಂದ ಒಳ್ಳೆ ಸೋಬರ್ ನೇಚರ್ ಎಲ್ಲ ಇದೆ, ಚಂದ ಇದ್ದಾರೆ, ಎಲ್ಲ ಕರೆಕ್ಟ್ ಆಯಿತಾ. ಆಮೇಲೆ ಪಂಚಮದಲ್ಲಿ ಗುರು ಇದು ಯಾರು ಮಂಗಲ್ ಇದ್ದರಿಂದ ಗಂಡು ಮಗು ಆಗಬೇಕಿತ್ತು, ಆಯಿತಾ. ಆದರೆ ನವಾಂಶ ಕುಂಡಲಿಯಲ್ಲಿ ನೋಡಿದರೆ ಶುಕ್ರ ಮತ್ತು ರವಿ ಇದ್ದಾನೆ, ಅಂದರೆ ಒಂದು ಹೆಣ್ಣು ಒಂದು ಗಂಡು ಅಂತ ಹೇಳ್ಬೋದು, ಆಯಿತಾ. ಈಗ ಹೆಣ್ಣು ಮಗು ನಾಲ್ಕು ತಿಂಗಳಿಂದ ಆಗಿದೆ ಅಂತ ಆಮೇಲೆ ನಮಗೆ ಹೇಳಿದ್ರು. ಇರಲಿ, ಈಗ ಯಾಕೆ ಇವರಿಗೆ ಒಳ್ಳೇದು ಮಾಡಲಿಲ್ಲ ನೋಡೋಣ. ಗುರು ಯಾರು? ಕನ್ಯಾಲಗ್ನಕ್ಕೆ ಸಪ್ತಮ ಅಧಿಪತಿ ಮಾರಕನೇ, ಬಾಧಕನೂ ಅವನೇ. ಮಿಥುನ ಮತ್ತು ಕನ್ಯಾಲಗ್ನದವರಿಗೆ ಮಾರಕ ಹಾಗೂ ಬಾಧಕ ಗುರುವೇ, ಅದು ಅವರು ತಿಳ್ಕೊಳ್ಬೇಕಿತ್ತು. ಎಲ್ಲ ಅಷ್ಟರಾಜರಿಂದೆಲ್ಲ ಮರೆತು ಬಿಡ್ತಾರೆ, ಆಯಿತಾ. ಇನ್ನು ಶುಕ್ರ ಕೂಡ ಮಾರಕ, ಯಾಕಂದರೆ ದ್ವಿತೀಯಾಧಿಪತಿ ಅವನು. ಅದನ್ನೇ ಮಾರಕರು ಬಾಧಕರು ಸೇರಿದರೆ ಏನು ಮಾಡ್ತಾರೆ ಪಾಪ. ಮೊದಲೇ ಗುರು ಶುಕ್ರ ಒಟ್ಟಿಗೆ ಇವರು ಒಳ್ಳೆ ವಿತಂಡವಾದಿಗಳು, ಎಲ್ಲೆಲ್ಲಿ ಹೋದರೂ ಆರ್ಗ್ಯುಮೆಂಟ್ ಮಾಡ್ತಾರೆ. ಅದನ್ನು ಇದೊಂದು ನೆಗೆಟಿವ್ ಪಾಯಿಂಟ್. ಬುಧ ಬೇರೆ ಗುರುವಿನ ಜೊತೆಯಲ್ಲಿ, ಬುಧ ಗುರು ಶತ್ರು, ಗುರು ಬುಧ ಗುರುವಿನ ಶಿಷ್ಯನೇ ಆದರೂ ಸಹ ಏನಾಗ್ತದೆ ಅಂದರೆ ವಿತಂಡ್ ಅದು ಯಾವುದು ಒಣಜಂಬ ಜಾಸ್ತಿ ಈ ಜನಿಗೆ, ಆಯಿತಾ. ಅದನ್ನು ಬಿಟ್ಟು ಬಿಡಬೇಕು. ಏನೇ ಇರಲಿ, ಈಗ ನಡೀತಾ ಇರೋ ದಶಾ ಏನು, ದಶಾ ನಡೀತಾ ಇರೋದು ಶುಕ್ರದಶ 2011 2031 ಇದೆ. ಆದರೆ ಪ್ರೆಸೆಂಟ್ ದಶ ರಾಹು ಅಂತರ್ದಶ ನಡೀತಾ ಇದೆ, ಆಯಿತಾ. ಬುಧ ದಶೆಯಲ್ಲಿ ರಾಹು ಅಂತರ್ದಶ, ಈ ಅಲ್ಲ ಕುಜ ಬುಕ್ತಿ ಇದು ಜೂನ್ 2018 ಮುಕ್ತಿ ಆಗ್ತದೆ, ಆಯಿತಾ. ಅದರ ನಂತರ ರಾಹು ದಶ, ರಾಹು ಬೇರೆ ವೃಷಭದಲ್ಲಿ, ಅಲ್ಲ ಒಂದು ಒಂದು ಸ್ಕೂಲ್ ಆಫ್ ಥಾಟಲ್ಲಿ ವೃಷಭದಲ್ಲಿ ರಾಹು ಉಚ್ಚ ಅಂತ ಹೇಳ್ತಾರೆ. ನಮ್ಮ ಪರಾಶರದಲ್ಲಿ ಯಾವ ರಾಹು ಮತ್ತು ಇದು ಛಾಯಾಗ್ರಹಗಳಿಗೆ ರಾಹು ಮತ್ತು ಕೇತುಗೆ ಎಲ್ಲೂ ಉಚ್ಚ ಇಲ್ಲ, ಎಲ್ಲೂ ನೀಚ ಇಲ್ಲ ಆಗಲಿ. ಆದರೂ ಇನ್ನೊಂದು ಥರ್ಡ್ ಸ್ಕೂಲ್ ಆಫ್ ಥಾಟ್ ಪ್ರಕಾರ ಮಿಥುನದಲ್ಲಿ ರಾಹು ಉಚ್ಚ ಅಂತ ಹೇಳ್ತಾರೆ. ಇಲ್ಲಿ ಅದನ್ನೇ ತಗೊಳ್ಳೋಣ, ಅಂದರೆ ರಾಹು ಬುಕ್ತಿಯಲ್ಲಿ ಇವರಿಗೆ ಸ್ವಲ್ಪ ಎಕ್ಸ್ಪಾನ್ಷನ್ ಕೊಡಬಹುದು ಅಂತ ಒಂದು ಹೋಪ್ ಇದೆ. ಈಗ ನವಾಂಶದಲ್ಲಿ ನಾವು ನೋಡೋಣ. ನವಾಂಶದಲ್ಲಿ ಏನಿದೆ ನೋಡಿ, ನವಾಂಶದಲ್ಲಿ ನೋಡಿ, ಸಿಂಹ ಲಗ್ನ, ಲಗ್ನದ ಮುಂದೆ ಮೂರನೇ ಮನೆಯಲ್ಲಿ ಗುರು, ಚಂದ್ರ ನಾಲ್ಕನೇ ಮನೆಯಲ್ಲಿ ಶುಕ್ರ ಮತ್ತು ಸೂರ್ಯ ಒಟ್ಟಿಗೆ, ಅವರಿಬ್ಬರು ಶತ್ರು. ಅಂದರೆ ಇಲ್ಲಿ ಏನಾಯ್ತಂದ್ರೆ ಪಿತೃಶಾಪ ಮಾಡಬೇಕಾಗುತ್ತೆ. ಪಿತೃಶಾಪ ಒಟ್ಟು ಗೋಕರ್ಣಕ್ಕೆ ಹೋಗಿ ಇಲ್ಲ ಗಾಯಕ್ಕೆ ಹೋಗಿ ಪಿತೃಶಾಪ ಪರಿಹಾರ ಮಾಡಬೇಕು ಒಂದು. ಎರಡನೇದಾಗಿ ಇವರು ಈಶ್ವರನ ತಲೆ ಮೇಲೆ ಹಾಲು ಹಾಕಬೇಕು, ಯಾಕಂದರೆ ಅದು ಭಾಳ ಒಳ್ಳೆಯದು. ಚಂದ್ರನಿಗೂ ಖುಷಿ, ಆಮೇಲೆ ಸ್ನೇಕ್ ಗಾಡ್ ರಾಹುನು ಖುಷಿ, ಪಾರ್ವತಿ ದೇವಿ ಖುಷಿ, ಎಲ್ಲ ಖುಷಿ, ಆಯಿತಾ. ಆಮೇಲೆ ಒಂದು ಕೇತು, ಕೇತುವಿಗೆ ಏನು ಮಾಡಬೇಕಂದ್ರೆ ಒಂದು ಗಣೇಶನ ಫೋಟೋವನ್ನು ಇವರು ಪರ್ಸಲ್ಲಿ ಇಟ್ಕೊಳ್ಬೇಕು, ಅದನ್ನು ದಿವಸ ಹೊರಗಡೆ ಹೋಗುವಾಗ ಅದನ್ನು ನೋಡಬೇಕು. ಸೂರ್ಯ ಏನು ಸೂರ್ಯನನ್ನು ಎತ್ತಬೇಕು, ಯಾಕಂದರೆ ಸೂರ್ಯ ಕೇತು ಗ್ರಸ್ತನಾಗಿದ್ದಾನೆ, ಗ್ರಹಣಸ್ಥನಾಗಿದ್ದಾನೆ. ಯಾವುದು ಯಾವುದು ಮಾಡಿದರೂ ಇವರಿಗೆ ಆತ್ಮಬಲ ಕಡಿಮೆ, ಹೆದರಿಕೆ ಬರ್ತದೆ. ಆದ್ದರಿಂದ ಸೂರ್ಯನಿಗೆ ಅರ್ಘ್ಯ ಕೊಡಲಿ, ತುಳಸಿ ಮುಂದೆ ನಿಂತು ಬೆಳಗ್ಗೆ ಎದ್ದು ಅರ್ಘ್ಯ ಕೊಟ್ಟು ಸೂರ್ಯ ನಮಸ್ಕಾರ ಮಾಡಲಿ, ಆವಾಗ ಸೂರ್ಯ ಒಳ್ಳೇದು ಮಾಡ್ತಾನೆ. ಆಮೇಲೆ ಗುರು, ಗುರು ಬಾಧಕ ಆದ್ದರಿಂದ ಗುರು ಎಲ್ಲ ಟೀಚರ್ ಬಗ್ಗೆ ಅವರಿಗೆ ಸ್ವೀಟ್ಸು ಬಟ್ಟೆಯನ್ನು ಕೊಡಲಿ. ಆಮೇಲೆ ಗುರುವಾರ ಉಪವಾಸ ಮಾಡಲಿ, ರಾಘವೇಂದ್ರ ಸ್ವಾಮಿಗೋ ಇಲ್ಲ ಶಿರಡಿ ಸಾಯಿನಾಥನ ಮಂದಿರಕ್ಕೆ ಹೋಗಿ ಬರಲಿ. ಇದು ಅವರಿಗೆ ಉದ್ಧಾರಕ್ಕೆ ನಾನು ಹೇಳ್ತಾ ಇರೋದು, ಆಯಿತಾ. ಇನ್ನು ದಶಾಂಶ ನೋಡಿ, ದಶಾಂಶದಲ್ಲಿ ಹತ್ತನೇ ಮನೆ ಯಾವುದು, ಶನಿಯಿಂದ ಹತ್ತನೇ ಮನೆ ಮೇಷ ಆಯ್ತು. ಮೇಷದಲ್ಲಿ ಚಂದ್ರ ಇದ್ದಾನೆ. ಚಂದ್ರ ಏನು ಬಿಸ್ನೆಸ್, ಕ್ಯಾಂಟೀನ್ ಬಿಸ್ನೆಸ್, ಜ್ಯೂಸ್ ಸೆಂಟರು, ರೆಸ್ಟೋರೆಂಟು, ಹೋಟೆಲ್ ಎಲ್ಲ ಮಾಡ್ಬೋದು. ಇನ್ನು ಶನಿ ಇವರಿಗೆ ಎರಡನೇ ಮನೆಯಲ್ಲಿ ಕೂತಿದ್ದಾರೆ, ಅಂದರೆ ಏನಾಯಿತು, ಶನಿ ಎರಡನೇ ಮನೆಯಲ್ಲಿ ಇವರು ಎಲ್ಲ ಕಬ್ಬಿಣ ಸಂಬಂಧಪಟ್ಟಂಥ ಪೆಟ್ರೋಲ್ ಸಂಬಂಧಪಟ್ಟಂಥ ಅಥವಾ ರೋಡ್ ಕ್ರಷರ್, ಸಿಮೆಂಟ್ ಕ್ರಷರ್, ರೋಡ್ ರೋಲರ್ ಇದನ್ನೆಲ್ಲ ಉಪಯೋಗಿಸ್ಬೋದು ಮಾಡ್ಬೋದು.
ಆಯ್ತಾ? ಅಥವಾ ಕಬ್ಬಿಣದ ರಾಡ್ ಸಂಬಂಧಪಟ್ಟಂಥ ಬಿಸ್ನೆಸ್ ಮಾಡ್ಬೋದು. ಇನ್ನು ನೀವು ರಾಶಿ ಕುಂಡಲಿ ಅಥವಾ ಭಾವಚಲಿತ ಚಾರ್ಟ್ ತೊಗೊಂಡ್ರೆ ಏನಾಯ್ತು, ಕನ್ಯಾ ಲಗ್ನಕ್ಕೆ 10ನೇ ಮನೆ ಮಿಥುನ, ಅಂದರೆ ವ್ಯಾಪಾರಸ್ಥ ಮನೋಭಾವನೆ. ಇವರು ಎಲೆಕ್ಟ್ರಾನಿಕ್ ಗೂಡ್ಸ್ ಕೂಡ ವ್ಯವಹಾರ ಮಾಡ್ಬೋದು, ಅನೇಕ ಮಟ್ಟಿ ಇವರು ಮೊಬೈಲ್ ಬಿಸ್ನೆಸ್ ಸುಮಾರು 10% ಮಾಡ್ತಾ ಇದ್ದಾರೆ ಅಂತ ಕೇಳಿಬಂತು. ಇರಲಿ, ಯಾವುದೇ ಇರಲಿ, ಇವರು ಸೈಡ್ ಬೈ ಸೈಡ್ ಇಂಥ ಬಿಸ್ನೆಸ್ ಎಲ್ಲ ಮಾಡ್ಬೋದು. ಮೊದಲನೇದಾಗಿ ಕನ್ಯಾ ಲಗ್ನದವರೆಲ್ಲ ಈ ನಮ್ಮ ಚಿಕ್ಕಪೇಟೆ ಬಳೆಪೇಟೆಯಲ್ಲಿ ಇರುವಂಥ ಸಣ್ಣ ಸಣ್ಣ ಬಿಸ್ನೆಸ್ದಾರರೇ ಇರ್ತಾರೆ. ಇವರು ದೊಡ್ಡ ಮಟ್ಟದ ಬಿಸ್ನೆಸ್ ಮಾಡಲಿಕ್ಕೆ ಹೋಗೋದಿಲ್ಲ. ಆಯಿತಾ? ಈ ಜನ ಕೂಡ ಹಾಗೆ ಮಾಡಬೇಕು ಅಂತ ನಾನು ಹೇಳ್ತಾ ಇದ್ದೀನಿ. ಈಗ ಇದೆಲ್ಲ ನೋಡಿದ ಮೇಲೆ ನಾವು ಇವರ ಅಷ್ಟಕ ವರ್ಗವನ್ನು ನೋಡದೆ ಬಿಡಲಿಕ್ಕಿಲ್ಲ. ಅಷ್ಟಕ ವರ್ಗದಲ್ಲಿ ಏನಿದೆ? ಓ, ಇಲ್ಲಿ ಬೇಸಿಕ್ಸ್ ಓಕೆ, ಇಲ್ಲಿದೆ ನೋಡಿ. ಅಷ್ಟಕ ವರ್ಗದ ಸರ್ವ ಅಷ್ಟಕ ವರ್ಗದಲ್ಲಿ ಧನ ಸ್ಥಾನದಲ್ಲಿ 36 ಪಾಯಿಂಟ್ ಇದೆ, ಸುಖ ಸ್ಥಾನದಲ್ಲಿ 24 ಇದೆ, ಆಮೇಲೆ ಪಾರ್ಟ್ನರ್ಶಿಪ್ ಅಲ್ಲಿ 18 ಇದೆ, ಭಾಗ್ಯದಲ್ಲಿ 31 ಪಾಯಿಂಟ್ ಇದೆ, ಲಾಭದಲ್ಲಿ 29 ಪಾಯಿಂಟ್ ಇದೆ. ಆಯಿತಾ? ಖರ್ಚಿನಲ್ಲಿ 32 ಪಾಯಿಂಟ್ ಇದೆ, ಧನಕ್ಕಿಂತ ಖರ್ಚು ಜಾಸ್ತಿ ಇರ್ತದೆ ಬಿಡಿ. ಆಯಿತಾ? ಒಟ್ಟಾದ ಮೇಲೆ ಎಲ್ಲ ರೀತಿಯಲ್ಲಿ ಇವರಿಗೆ ಸ್ವಲ್ಪ ಮಟ್ಟಿಗೆ ಏಟು ಬಿದ್ದಿದೆ. ಏಟು ಬೀಳ್ದೇ ಅವರು ಜ್ಯೋತಿಷ್ಯಗಾರನ ಮನೆಗೆ ಬರೋದಿಲ್ಲ ಅಂತ ಇಟ್ಬಿಟ್ಟು. ಆಯಿತಾ? ಇಷ್ಟನ್ನು ಹೇಳಿ ಒಳ್ಳೆಯದಾಗಲಿ ಅಂತ ಇವರಿಗೊಂದು ನಾವು ಹೇಳಿಬಿಟ್ಟು ಇಲ್ಲಿಗೆ ನಿಲ್ಲಿಸ್ತೇನೆ. ದಯವಿಟ್ಟು ಕ್ಷಮಿಸಿ. ನಮಸ್ಕಾರ.